नमस्कार नानु बसवराज सर तम्मेल्लरिगू कन्नड आक्टिव टीचर यूट्यूब चैनल गे आत्मीयवाद स्वागत। प्रिय वीक्षकरे इवत्तिन ई ओंदु वीडियो दल्ली नावु गणराज्योत्सवद भाषणवन्न ई ओंदु वीडियो दल्ली तिळिदुकोळ्ळोण। तावु नम्म कन्नड आक्टिव टीचर यूट्यूब चैनल अन्नु सब्स्क्राइब माड्कोंडिल्ल अंद्रे ईगले सब्स्क्राइब माड्कोळ्ळि मत्तु बदिय बेल अन्नु ओत्ति। सरि हागाद्रे नावु भाषणवन्न शुरु माडोण। तम्मेल्लरिगू गणराज्योत्सवद हार्दिक हार्दिक शुभाशयगळु। प्रिय वीक्षकरे नमगे 1947 अगस्ट 15 स्वातंत्र सिक्कितु। अदु संपूर्ण ब्रिटिश तत्वद मेले आडळित नडेयुवंतित्तु। आदरे 1950 जनवरी 26 नम्म देशक्के तन्नदे आदंतह ओंदु संविधान रचिसल्पट्टितु। ई संविधानद मूल पुरुष यारंद्रे डाक्टर बाबा साहेब अंबेडकर। ई होस संविधानदिंद ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಉಗಮವಾಯಿತು। ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜಾಪ್ರತಿನಿಧಿಗಳೇ ಆಡಳಿತ ನಡೆಸತಕ್ಕಂತ ಒಂದು ಪ್ರಜಾ ಸರ್ಕಾರ ಬಳಕೆಯಲ್ಲಿ ಬಂತು। ಅದಕ್ಕಾಗಿಯೇ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂದ್ರೆ ಪ್ರಜಾ ರಾಜ್ಯೋತ್ಸವವೆಂದು ಕರೆಯುತ್ತಾರೆ। ಹಾಗಾದ್ರೆ ಗಣರಾಜ್ಯೋತ್ಸವ ಎಂದ್ರೆ ಏನು ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬೇಕು। ನೋಡೋಣ। ಸ್ವಾತಂತ್ರ್ಯ ನಂತರ ನಮ್ಮ ದೇಶದ ಕೆಲವು ಭಾಗಗಳು ರಾಜರ ಅಧೀನದಲ್ಲಿದ್ದವು। ಅಂತ ರಾಜರು ಸ್ವತಂತ್ರ ಭಾರತದಲ್ಲಿ ಸೇರಿಸಿಕೊಳ್ಳಲು ತಯಾರಿರಲಿಲ್ಲ। ಅಂತ ರಾಜರನ್ನು ಒಲಿಸಿಕೊಂಡು ಸ್ವತಂತ್ರ ಭಾರತದಲ್ಲಿ ಸೇರಿಸಿಕೊಳ್ಳಬೇಕಾಯಿತು। ಈ ಕೆಲಸವನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲರು ಬಹು ಚಾಣಾಕ್ಷತನದಿಂದ ಸಾಧಿಸಿದರು। ಗಣ ಎಂದರೆ ಗುಂಪು ಅಥವಾ ಭಾಗ ಎಂದರ್ಥ। ರಾಜರ ಅಧೀನದಲ್ಲಿದ್ದ ಎಲ್ಲ ಗಣಗಳನ್ನು 1950 ಜನವರಿ 26 ಭಾರತದಲ್ಲಿ ವಿಲೀನಗೊಳಿಸಲಾಯಿತು। ಆದ್ದರಿಂದ ಇದಕ್ಕೆ ಗಣರಾಜ್ಯೋತ್ಸವವೆಂದು ಹೆಸರು ಕೂಡ ಬಂತು। ಆದ್ದರಿಂದ ನಾವು ಪ್ರತಿ ವರ್ಷ ಜನವರಿ 26 ಈ ಉತ್ಸವವನ್ನು ಆಚರಿಸುತ್ತಾ ಬಂದಿದ್ದೇವೆ। ಇಷ್ಟು ಹೇಳಿ ಈ ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ। ಜೈ ಹಿಂದ್, ಜೈ ಭಾರತ್।